ಮಠ ಮಠ ನಾನೇ ಸ್ವಾಮೀಜಿಯಾಗಿ ನಾನು ಗಂಡ್ಸಲ್ಲ ಅಂತ ಅಂದೆ ಅನ್ಕೋ. ಮಹಾಜನತೆ ಬಿಡ್ತಾರಾ, ಅವರೇ ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ನನ್ನ ಕರ್ಕೊಂಡು ಹೋಗಿ ಮಾಡಬಾರ್ದು ಚೆಕಪ್ ಗಂಡೆಲ್ಲ ಮಾಡಿಸಿ ಇವನು ಗಂಡ್ಸೆ ಅಂತ ಪ್ರೂವ್ ಮಾಡ್ಬಿಡ್ತಾರೆ. ಸತ್ತಿರೋ ಸ್ವಾಮೀಜಿ ಬದುಕಿದಾರೆ ಅಂತ ಅಂದ್ರೆ ನಂಬುತ್ತಾರೇನ್ರಿ? ಆ ಮಾಸ್ಟರ್ ಮೈಂಡ್ ಔರಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕ್ ಆಗ್ಬಿಟ್ಟವನಂತೆ. ಇವಾಗ ನಾವೇನಾದ್ರೂ ಆಕ್ಷನ್ ತಗೊಂಡ್ರೆ ಮೀಡಿಯಾದವ್ರ ಕೈಗೆ ನಾವೇ ಸಿಕ್ಬಿದ್ದಾಗೆ. ಆಕ್ಷನ್ ತಗೊಳಕ್ಕಿಂತ ಮುಂಚೆ ನಮಗ್ ತಿಳಿಸಿ. ಅಲ್ಲ, ಈ ಕಡೆ ವಿಚಾರನೂ ಬೇಡ, ಆ ಕಡೆ ಪ್ರಚಾರನೂ ಬೇಡ ಅಂದ್ರೆ ಮಠ ಹೆಂಗ್ ನಡೆಸೋದು ಅಂತ. ಮಠ ಅಂದ್ರೆ ಹೆಣ್ಣು ಹೊಣ್ಣು ಮಸ್ತಿ ಮೋಜು ಅಲ್ಲ. ನನಗೆ ನಾಲ್ಕೈದು ಜನ ಮಠಾಧೀಶರು ಬೇಕು. ನಮ್ ಜಾತಿಯಲ್ಲಿರೋ ಒಳಪಗಡಾನ ಇಬ್ಬಾಗ ಮಾಡ್ಬೇಕು. ಇದನ್ನ ನಾವು ಮಾಡಿದ್ರೆ ರಾಜಕೀಯ ಅನ್ಸ್ಕೊಳುತ್ತೆ, ಅದೇ ಜಾತಿ ಮಠಾಧೀಶರು ಮಾಡಿದ್ರೆ ಧರ್ಮ ಸಂರಕ್ಷಣೆ ಅನ್ಸ್ಕೊಳುತ್ತೆ. ನನ್ನ ಪತ್ರಿಕೆಯಲ್ಲಿ ನಾನು ಸತ್ಯನೇ ಬರೆದಿರೋದು. ನಿಮ್ಮ ಸ್ವಾಮಿಗಳು ಏನೇನೋ ಅಲ್ಕ ಕೆಲಸ ಮಾಡಿದ್ರು ಅದನ್ನ ಮುಚ್ಚಾಕು ಅಂತೀಯ? ಕಾಮಿ ಸ್ವಾಮಿ ಪಲ್ಲಂಗದ ಆಟ. ಆ ಸ್ವಾಮೀಜಿ ಬೇರೆ, ಮೌನವ್ರತ ಅಂತ ಡ್ರಾಮಾ ಮಾಡ್ತವ್ರೆ. ಮಠ ನಮ್ ಜಾತಿನ ಕಾಪಾಡ್ಲಿಲ್ಲ ಅಂತಂದ್ಮೇಲೆ ನಮಗ್ ಮಠನೇ ಬೇಡ ರೀ. ಕಲ್ಲ ಮ್ಯಾಲೆ ಕಲ್ಲ ಇಟ್ಟು ಮಠ ಕಟ್ಟ್ಯಾರಪ್ಪ ಮಂದಿ ದೇವ್ರಿಗೆ, ಇಲ್ಲಿ ಕೆಲ್ಸ ಇಲ್ಲ ಮನ್ಸಾನೆ ದೇವ್ರು. ಕಲ್ಲ ಮ್ಯಾಲೆ ಕಲ್ಲ ಇಟ್ಟು ಮಠ ಕಟ್ಟ್ಯಾರಪ್ಪ ಮಂದಿ ದೇವ್ರಿಗೆ, ಇಲ್ಲಿ ಕೆಲ್ಸ ಇಲ್ಲ ಮನ್ಸಾನೆ ದೇವ್ರು. ಒಳ್ಳೆ ಮಠನ ನಾವು ಹುಡುಕೊಂಡು ಹೋಗಬಾರ್ದು, ನಾವು ಇದ್ದಲ್ಲೇ ಒಳ್ಳೆ ಮಠನ ಸೃಷ್ಟಿ ಮಾಡಬೇಕು.